ಮಂಡ್ಯದ ಲೋಕಸಭಾ ಕಣ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಇವತ್ತಿಂದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಫೀಲ್ಡ್ ಗಿಳಿದಿದ್ದಾರೆ. ಸುಮಲತಾ ಅಂಬರೀಶ್ವರ ಅವರು ಪ್ರಚಾರ ಮಾಡ್ತಿದ್ದಾರೆ. ಬೆಳಗ್ಗೆ 11 ಗಂಟೆಯಿಂದ ಶುರುವಾಗಿದೆ. ಹಳ್ಳಿ ಹಳ್ಳಿ ಸುತ್ತಾ ಇದ್ದಾರೆ, ಕ್ಯಾಂಪೇನ್ ಮಾಡ್ತಿದ್ದಾರೆ ಯಜಮಾನ ದರ್ಶನ್. ಇದೀಗ ಮಂಡ್ಯ ಜಿಲ್ಲೆಯ ಹಳ್ಳಿ ಹಳ್ಳಿಗಳಲ್ಲಿ ಪ್ರಚಾರ ಕೈಗೊಳ್ಳುತ್ತಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ನಟ ದರ್ಶನ್ ಇವತ್ತು ಬೆಳಗ್ಗೆಯಿಂದ ಮಂಡ್ಯದ ಹಳ್ಳಿ ಹಳ್ಳಿಗಳಲ್ಲಿ ಸುತ್ತಾ ಸುಮಲತಾ ಅಂಬರೀಶ್ ಪರವಾಗಿ ಮತ ಯಾಚನೆ ಮಾಡ್ತಿದ್ದಾರೆ. ಫಿಲ್ಮಿ ಸ್ಟೈಲ್ನಲ್ಲೂ ಕೂಡ ಹಲವಾರು ಡೈಲಾಗ್ಗಳನ್ನು ಹೊಡೆದ್ರು. ನೋಟ್ಗೆ ಓಟ್ ಕೊಡಲ್ಲ ಅಂತ ದೋಸ್ತಿಗಳಿಗೆ ಪರೋಕ್ಷವಾಗಿ ಟಾಂಗನ್ನು ಕೂಡ ಕೊಟ್ಟರು. ನಟ ದರ್ಶನ್ ಹೋದ ಕಡೆಯೆಲ್ಲ ಅಭಿಮಾನದ ಹೊಳೆ ಹರಿತಾ ಇದೆ. ಪಂಪ್ ಹೌಸ್ ಹೊಸಹಳ್ಳಿಯಲ್ಲಿ ದರ್ಶನ್ಗೆ ಆರತಿ ಎತ್ತಿದ್ರು ಮಹಿಳೆಯರು. ಡಿ ಬಾಸ್ ಅಂತ ನನಗೆ ನಿಮ್ಮ ವಿಜುವಲ್ಸ್ ತೋರಿಸ್ತೀನಿ, ಕೇಳಿಸ್ತೀನಿ. ಮುಗಿಲು ಮುಟ್ತಾ ಇದೆ ಅಲ್ಲಿಯ ಜನರ ಘೋಷವಾಕ್ಯಗಳು. ಪಂಪ್ ಹೌಸ್ ಹೊಸಹಳ್ಳಿಯಲ್ಲಿ ಪ್ರಚಾರ ಮಾಡ್ತಿದ್ದಾರೆ. ಈಗ ಹಂಗೆ ಮುಂದೆ ಹೋಗ್ತಿದ್ದಾರೆ. ಆನಂದೂರು, ಪಾಲ್ಹಳ್ಳಿ, ನಗುವನಹಳ್ಳಿ, ಚಂದಗಾಲು, ಹೊಸೂರು, ಮೇಳಾಪುರ, ಹೆಬ್ಬಾಡಿ ಹುಂಡಿ, ಹೆಬ್ಬಾಡಿ, ಚಿಕ್ಕಂಕನಹಳ್ಳಿ, ಹಂಪಾಪುರ, ಹುಳಿಕೆ ಅತ್ತಳ್ಳಿ, ತರೀಪುರ, ಚನ್ನಹಳ್ಳಿ, ಬಿದ್ರಹಳ್ಳಿ, ಮಹದೇವಪುರ, ಮಂಡ್ಯ ಕೊಪ್ಪಲು, ಚಿಂದಿಗೌಡನ ಕೊಪ್ಪಲು, ಅರ್ಕೆರೆ, ತಡಕವಾಡಿ, ಹಿಂಗೆ ಎಲ್ಲ ಕಡೆ ಕೋಡಿಯಾಲದ ತನಕ ಇವತ್ತು ಸಂಜೆ ತನಕ ಹಳ್ಳಿ ಹಳ್ಳಿಗಳಲ್ಲಿ ನಟ ದರ್ಶನ್. ಇದುವರೆಗೆ ಬೆಳ್ಳಿ ಪರದೆಯಲ್ಲಿ ನಿಮ್ಮೂರು ಥಿಯೇಟರ್ಗಳಲ್ಲಿ ಟೆಂಟಲ್ಲಿ ನೋಡ್ತಿದ್ರಿ. ಇವತ್ತು ನಿಮ್ಮೂರಲ್ಲಿ ಮಂಡ್ಯದ ಹಳ್ಳಿ ಹಳ್ಳಿಗಳಲ್ಲಿ ಸುಮಲತಾ ಅಂಬರೀಶ್ ಅವ್ರ ಪರ ಪ್ರಚಾರ ಮಾಡೋದಕ್ಕೆ ಚುನಾವಣೆ ಕಹಳೆಯನ್ನು ಊದುತ್ತಾ, ಅವ್ರ ಸಿಂಬಲ್ಲೇ ಕಹಳೆಯನ್ನು ಊದುತ್ತಿರುವ ವ್ಯಕ್ತಿ, ಹಾಗಾಗಿ ಆ ಕಹಳೆಯನ್ನು ಮೊಳಗಿಸುತ್ತಾ ದರ್ಶನ್ ಇದೀಗ ಪ್ರಚಾರದಲ್ಲಿದ್ದಾರೆ. ನೀವು ನೋಡ್ತಿರುವಂತಹ ದೃಶ್ಯ ಇದು ಪಂಪ್ ಹೌಸ್ ಹೊಸಹಳ್ಳಿಯಲ್ಲಿ. ದರ್ಶನ್ ಬಂದ ತಕ್ಷಣ ಅಲ್ಲಿನ ಊರಿನ ಜನ ಆರತಿ ಎತ್ತಿದ್ರು, ಆರತಿ ಎತ್ತಿ ಬರಮಾಡಿಕೊಂಡ್ರು, ಜೊತೆಗೆ ಯಾರೋ ತಂಬಿಟ್ಟು ಕೊಟ್ಟರು ಅಪ್ಪ ಪ್ರಸಾದ ತಗೋ ಅಂತ, ತಂಬಿಟ್ಟು ತಿಂದರು, ಎಲ್ಲವೂ ನಡೀತು. ಅವರ ಊರಿಗೆ ಮಗ ಬಂದ ಅನ್ನೋ ರೀತಿಯಲ್ಲಿ ದರ್ಶನ್ಗೆ ಡಿ ಬಾಸ್ ಜೈಕಾರ, ದರ್ಶನ್ಗೆ ಆರತಿ ಎತ್ತಿದ್ರು, ಸ್ವಾಗತ ಮಾಡಿದ್ರು. ಇದೆಲ್ಲವೂ ಕೂಡ ನಡೆದದ್ದು ಹೊಸಹಳ್ಳಿ ಪಂಪ್ ಹೌಸ್ನಲ್ಲಿ.